ಮಾಜಿ ಸಚಿವ ದಿವಂಗತ ಸಾಗರನಹಳ್ಳಿ ರೇವಣ್ಣನವರ ಕುಟುಂಬದ ರವಿಶಂಕರ್ ಬಿಇ ಪದವೀಧರ 2000 ಇಸವಿಯಲ್ಲಿ ಹೆಬ್ಬಾಕ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ರಾಜಕೀಯ ಜೀವನಕ್ಕೆ ಕಾಲಿಟ್ಟ ರವಿಶಂಕರ್ 2010 ರಲ್ಲಿ ಬಿಜೆಪಿ ಇಂದ ಸ್ಪರ್ಧಿಸಿ ಜಿಲ್ಲಾ ಪಂಚಾಯಿತಿಗೆ ಆಯ್ಕೆಯಾಗಿ ಪಕ್ಷದೊಳಗೆ ಒಂದೊಂದೇ ಮೆಟ್ಟಿಲು ಹತ್ತಿದವರು ಇದೀಗ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ನೂತನ ಸಾರಥಿಯನ್ನು ತುಮಕೂರು ಜಿಲ್ಲಾ ಬಿಜೆಪಿಗೆ ಆಯ್ಕೆ ಮಾಡಲಾಗಿದೆ ಮಧುಗಿರಿ ಜಿಲ್ಲಾ ಘಟಕಕ್ಕೆ ಹಿಂದುಳಿದ ವರ್ಗದ ಬಿಕೆ ಮಂಜುನಾಥರನ್ನು ಆಯ್ಕೆ ಮಾಡಲಾಗಿದ್ದು ತುಮಕೂರು ಘಟಕಕ್ಕೆ ಪ್ರಬಲ ಲಿಂಗಾಯತ ಸಮುದಾಯದ ಹೆಬ್ಬಾಕ ರವಿರನ್ನು ಆಯ್ಕೆ ಮಾಡಿ ಜಾತಿ ಸಮೀಕರಣಕ್ಕೆ ಒತ್ತು ಕೊಡಲಾಗಿದೆ ಇಂದು ನಡೆದ ಸಮಾರಂಭದಲ್ಲಿ ಲೋಕಸಭಾ ಸದಸ್ಯ ಜಿಎಸ್ ಬಸವರಾಜು ನಗರ ಶಾಸಕ ಜ್ಯೋತಿ ಗಣೇಶ್ ಸಚಿವ ಜೆಸಿ ಮಾಧುಸ್ವಾಮಿ ಸೇರಿದಂತೆ ಜಿಲ್ಲಾ ಬಿಜೆಪಿ ಮುಖಂಡರು ಶಾಸಕರು ಕಾರ್ಯಕರ್ತರು ಅಭಿಮಾನಿಗಳ ಸಮ್ಮುಖದಲ್ಲಿ ರವಿಶಂಕರ್ ತುಮಕೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನದ ಗದ್ದುಗೆ ಏರಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಮಾಧುಸ್ವಾಮಿ ರವಿ ಬೆಳವಣಿಗೆ ಜೊತೆಗೆ ಪಕ್ಷದ ಬೆಳವಣಿಗೆಗೆ ಶ್ರಮಿಸೋಣ ನಾನು ನಿಮ್ಮೆಲ್ಲರೊಂದಿಗೆ ಇದ್ದೇ ಇರುತ್ತೇನೆ ಎಂದಾಗ ಸಭೆಯಲ್ಲಿ ಮಿಂಚಿನ ಸಂಚಾರವಾಯಿತು ಗ್ರಾಮ ಮಟ್ಟದಿಂದ ಈ ಪಕ್ಷವನ್ನು ಸದೃಢಮಟ್ಟದ ಮಾಡೋ ಕೆಲಸವನ್ನು ನಾವು ಮಾಡಿದ್ರೆ ಪಕ್ಷ ಒಂದು ದೊಡ್ಡ ಹಡಗು ಅದು ಅದಕ್ಕೊಂದು ತೇಲ್ಕೊಂಡು ಹೋಗದಿದ್ರೆ ನಾವು ಕೂಡ ಪ್ರಯಾಣ ಮಾಡಬಹುದು ಹಡಗೆ ಮುಳುಗಿದ್ರೆ ನಾವ್ಯಾರು ಇರೋದಿಲ್ಲ ಅದರಲ್ಲಿ ಹಾಗಾಗಿ ಈ ಹಡಗನ್ನು ಇನ್ನೂ ಅಷ್ಟು ದೊಡ್ಡ ದೊಡ್ಡ ಸಮುದ್ರವನ್ನು ದಾಟಾಂತ ಸ್ಥಿತಿಗೆ ನಾವು ತೊಗೊಂಡೋಗೋಣ ಅಂತ ಹೇಳ್ತಾ ನಾವೆಲ್ಲ ಇವತ್ತು ಸನ್ಮಾನ್ಯ ರವಿಯವರಿಗೆ ಶುಭವನ್ನು ಆರೈಸೋಣ ಅವರ ಮಾರ್ಗದರ್ಶನದಲ್ಲಿ ಅವರನ್ನ ಮುಂದಿಟ್ಟುಕೊಂಡು ಮತ್ತೆ ನಾವೆಲ್ಲ ಜೊತೆಲಿಟ್ಟುಕೊಂಡು ಎಷ್ಟು ಸಾಧ್ಯ ಅಷ್ಟು ಸಂಘಟನೆಗೆ ಒತ್ತು ಕೊಡೋಣ ಕಾರ್ಯಕ್ರಮಗಳನ್ನ ಜಿಲ್ಲಾ ಭಾರತೀಯ ಜನತಾ ಪಕ್ಷ ಇದು ರೂಪಿಸ್ಕೊಳ್ಳೋದು ಅದರಲ್ಲಿ ನಮ್ದೇನಾದ್ರೂ ಹೇಳೋದಿದ್ರೆ ಹೇಳಿ ನಮ್ಮಿಂದ ಆಗೋ ಸರ್ಕಾರ ನಟ್ಟೋದ್ರ ಜೊತೆಗೆ ಪಕ್ಷ ಮಾಡಿದ ತೀರ್ಮಾನಗಳನ್ನ ನಾವು ಅನುಷ್ಠಾನಕ್ಕೆ ತರ್ತಾ ಹೋದ್ರೆ ಸಂಘಟನೆ ನಿಜವಾಗ್ಲೂ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ರವಿ ಒಟ್ಟಾರೆ ಬಿಜೆಪಿ ತುಮಕೂರು ಜಿಲ್ಲಾ ಘಟಕದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲೇಬೇಕಾದ ಸವಾಲು ಹೆಬ್ಬಾಕ ರವಿ ಅವರ ಮುಂದೆ ಇದೆ ವಿಡಿಯೋ ಜರ್ನಲಿಸ್ಟ್ ನಾಗರಾಜು ಜೊತೆ ಕೆಆರ್ ಬಾಬು ಪ್ರಗತಿ ನ್ಯೂಸ್ ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ